ಕೊತ್ತಂಬರಿ ಇಲ್ಲದೆ ಅಡುಗೆನೆ ತಯಾರಾಗಲ್ಲ ಆದ್ರೆ ಈ ಕೊತ್ತಂಬರಿ ಬಗ್ಗೆ ನಮ್ಗೆಸ್ಟ್ ಗೊತ್ತು ಸಂಸ್ಕೃತದಲ್ಲಿ ಕುಸ್ತುಂಬರು ಎಂಬ ಪದದಿಂದ ಕೊತ್ತಂಬರಿ ಅಂತ ಆಗಿದೆ ಕುಸ್ತುಂಬರು ಏನಿದೆ ಅಲ್ಲ ಇದು ಕುತ್ಸಿತಂ ರೋಗ ಸಮೂಹಂ ತುಂಬತಿ ಆರ್ದೈತಿ ಇತಿ ಅಂದ್ರೆ ಕೆಟ್ಟ ರೋಗಗಳನ್ನು ನಾಶ ಮಾಡತಕ್ಕಂತಹ ಗುಣ ಹೊಂದಿದೆ ಎಂದರ್ಥ ಧಾನ್ಯಕ ಎಂಬ ಪದದಿಂದ ಹಿಂದಿಯಲ್ಲಿ ಧನಿಯಾ ಅಂತ ಆಗಿದೆ ಆದ್ರಿಂದಲೇ ನಾವು ಇದನ್ನ ಧನಿಯಾ ಅಂತ ಕೂಡ ಕರಿತೀವಿ ಹಸಿಯಾಗಿರುವ ಕೊತ್ತಂಬರಿ ಸೊಪ್ಪಿನಲ್ಲಿ ಹೆಚ್ಚು ಪ್ರಮಾಣದ ನೀರು ಅಂದರೆ ಶೇಕಡಾ ಎಂಬತ್ತೇಳರಷ್ಟು ನೀರು ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಪ್ರೋಟೀನ್ ಕೊಬ್ಬು ಕಾರ್ಬೋಹೈಡ್ರೇಟ್ಸ್ ಕ್ಯಾಲ್ಷಿಯಂ ಫಾಸ್ಫರಸ್ ಕಬ್ಬಿಣ ಜೀವಸತ್ವ ಎ ಜೀವಸತ್ವ ಬಿ ವಿಟಮಿನ್ ಸಿ ಪೊಟ್ಯಾಷಿಯಂ ಆಗಿರ್ಬೋದು ಮತ್ತು ಆಕ್ಸಾಲಿಕ್ ಆಮ್ಲ ಈ ಎಲ್ಲ ಪೋಷಕಾಂಶಗಳು ಕಂಡುಬರುತ್ತವೆ ಕೊತ್ತಂಬರಿ ಸೊಪ್ಪಿನ ವಾಸನೆಗೆ ಲಿನ್ಲೂಲ್ ಎಂಬ ರಾಸಾಯನಿಕ ಸತ್ವ ಕಾರಣ ಇನ್ನು ಕೊತ್ತಂಬರಿ ಬೀಜದಲ್ಲಿ ಅಂದ್ರೆ ಧನಿಯಾದಲ್ಲಿ ಇದನ್ನು ಹವೇಜ್ ಅಂತೂ ಕೂಡ ಕರಿತೀವಿ ಇದರಲ್ಲಿ ಕೊರಿಯಾನ್ರಲ್ ಕೊಬ್ಬಿನಂತಹ ವಸ್ತು ಟ್ಯಾನಿನ್ ಮ್ಯಾಲಿಕ್ ಆಸಿಡ್ ಕ್ಷಾರ ಕಬ್ಬಿಣಾಂಶ ತಾಮ್ರ ಕ್ಯಾಲ್ಶಿಯಂ ಜಿಂಕ್ ಮ್ಯಾಗ್ನೀಷಿಯಂ ಮ್ಯಾಂಗನೀಸ್ ಇವೆಲ್ಲ ಏನಂತಂದ್ರೆ ಕಂಡು ಬರುತ್ತವೆ ಈ ಕೊತ್ತಂಬರಿಯನ್ನು ನಾವು ಔಷಧಿ ರೂಪದಲ್ಲಿ ಹೇಗೆ ಬಳಸಬೇಕು ಪ್ರತಿನಿತ್ಯ ಎರಡು ಚಮಚದಷ್ಟು ಹಸಿ ಕೊತ್ತಂಬರಿ ಸೊಪ್ಪಿನ ರಸದೊಂದಿಗೆ ಸ್ವಲ್ಪ ಜೇನುತುಪ್ಪ ಬೆರೆಸಿ ಬೆಳಗ್ಗೆ ನಾವು ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದ್ರಿಂದ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ ಅಷ್ಟೇ ಅಲ್ಲ ರಕ್ತಹೀನತೆ ಸಮಸ್ಯೆ ಕೂಡ ನಿವಾರಣೆಯಾಗುತ್ತದೆ ಯಾಕೆಂದ್ರೆ ಕೊತ್ತಂಬರಿ ಸೊಪ್ಪಿನಲ್ಲಿ ಅಧಿಕ ಕಬ್ಬಿಣ ಅಂಶ ಇದೆ ಇದರ ಸೇವನೆಯಿಂದ ನಮ್ಮ ಇಮ್ಯುನಿಟಿ ಹೆಚ್ಚಾಗುತ್ತದೆ ಕೊತ್ತಂಬರಿಯಲ್ಲಿರುವ ಸತ್ವ ಪ್ರೋಸ್ಟ್ರೇಟ್ ಕ್ಯಾನ್ಸರ್ ಚಿಕಿತ್ಸೆಗೆ ಉಪಯುಕ್ತ ಎಂದು ಸಂಶೋಧನೆಗಳಿಂದ ವರದಿಯಾಗಿದೆ ಹೆಚ್ಚು ಉಷ್ಣದಿಂದ ಮೂಗಿನಿಂದ ರಕ್ತಸ್ರಾವವಾಗುತ್ತಿದ್ರೆ ಅಂತಹ ವ್ಯಕ್ತಿಯನ್ನು ಮಲಗಿಸಿ ಒಂದೆರಡು ಹನಿ ಕೊತ್ತಂಬರಿ ಸೊಪ್ಪಿನ ರಸ ಮೂಗಿನ ಹೊಳ್ಳೆಗೆ ಹಾಕಿದ್ರೆ ರಕ್ತಸ್ರಾವ ನಿಲ್ಲುತ್ತದೆ ತಾಜಾ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಅಗೆದು ತಿಂದರೆ ಬಾಯಿಯ ದುರ್ಗಂಧ ಏನಿದೆಯಲ್ಲ ಅದು ದೂರವಾಗುತ್ತೆ ಇನ್ನು ನಾಲ್ಗೆಯಲ್ಲಿ ರುಚಿಯೂ ಇಲ್ಲದಿರುವಾಗ ಅರುಚಿ ಉಂಟಾದಾಗ ನಾವು ಕೊತ್ತಂಬರಿಯನ್ನು ಹೇಗೆ ಬಳಸ್ಬೋದಂತಂದ್ರೆ ಧನಿಯ ಕೊತ್ತಂಬರಿ ಬೀಜ ಏನಿದೆಯಲ್ಲ ಅದು ಮತ್ತು ಏಲಕ್ಕಿ ಮತ್ತು ಮೆಣಸು ಇವುಗಳ ಸಮಭಾಗದ ಚೂರ್ಣವನ್ನು ತುಪ್ಪ ಮತ್ತು ಸಕ್ಕರೆ ಜೊತೆ ಕಲಸಿ ಸ್ವಲ್ಪ ಸ್ವಲ್ಪ ನೆಕ್ಕುತ್ತಿದ್ರೆ ನಾಲ್ಗೆಯಲ್ಲಿ ಮತ್ತೆ ರುಚಿ ಉಂಟಾಗುತ್ತೆ ನಿದ್ರಾಹೀನತೆ ಸಮಸ್ಯೆ ನಿವಾರಣೆಗೆ ಯಾವ ರೀತಿ ಬಳಸಬಹುದಂತಂದ್ರೆ ಒಂದ್ ನೂರು ಎಂ ಎಲ್ ಕೊತ್ತಂಬರಿ ಸೊಪ್ಪಿನ ರಸಕ್ಕೆ ಎರಡ್ ನೂರು ನಷ್ಟು ಸಕ್ಕರೆ ಹಾಕಿ ಮಂದಾಗ್ನಿಯಲ್ಲಿ ಕಾಯಿಸಿ ಎಳೆ ಪಾಕ ಬಂದ ಮೇಲೆ ಆರಲು ಬಿಡಬೇಕು ಅದನ್ನ ಆಮೇಲೆ ಅದರಲ್ಲಿ ಸ್ವಲ್ಪ ಪಚಕರ್ಪೂರ ಸೇರಿಸಿ ಈ ಪಾಕವನ್ನು ನಾವು ಸಂಗ್ರಹಿಸಿಟ್ಕೊಳ್ಬೇಕು ಈ ಔಷಧಿಯನ್ನು ದಿನಾಲು ರಾತ್ರಿ ಎರಡು ಚಮಚದಷ್ಟು ಒಂದು ಗ್ಲಾಸ್ ನೀರಿಗೆ ಹಾಕಿ ನಾವು ಕುಡಿಯುತ್ತಿದ್ರೆ ಸ್ವಲ್ಪ ದಿನಗಳಲ್ಲಿ ಏನಾಗುತ್ತೆ ನಿದ್ರಾಹೀನತೆ ಸಮಸ್ಯೆ ನಿವಾರಣೆ ಆಗುತ್ತೆ ತಡೆಮೂತ್ರ ಮತ್ತು ಉರಿ ಮೂತ್ರ ಸಮಸ್ಯೆ ಇದ್ದಾಗ ಅರ್ಧ ಚಮಚದಷ್ಟು ಧನಿಯಾ ಪುಡಿ ಸ್ವಲ್ಪ ಕಲ್ಸಕ್ರೆ ಬಿಸಿ ಹಾಲ್ನಲ್ಲಿ ಕುಡಿದ್ರೆ ಮೂರರಿಂದ ನಾಲ್ಕು ದಿನದಲ್ಲಿ ಏನಾಗುತ್ತೆ ತಡೆಮೂತ್ರ ಮತ್ತು ಉರಿ ಮೂತ್ರ ಸಮಸ್ಯೆ ನಿವಾರಣೆ ಆಗುತ್ತೆ ಕೊತ್ತಂಬರಿ ಸೊಪ್ಪಿನ ರಸದ ಸೇವನೆಯಿಂದ ಮೂಲವ್ಯಾಧಿ ಸಮಸ್ಯೆ ಕಂಟ್ರೋಲ್ಗೆ ಬರುತ್ತೆ ಮೂಲವ್ಯಾಧಿ ಸಮಸ್ಯೆ ಇದ್ದವರು ಕರಿದ ಪದಾರ್ಥಗಳ ಸೇವನೆ ಅವಾಯ್ಡ್ ಮಾಡಬೇಕು ಗರ್ಭಿಣಿಯರಿಗೆ ಬೆಳಗ್ಗೆ ವಾಂತಿ ಆಗುತ್ತಿದ್ದಾಗ ಅಂದ್ರೆ ಮಾರ್ನಿಂಗ್ ಸಿಕ್ನೆಸ್ ಇದ್ದಾಗ ಧನಿಯಾವನ್ನು ಚೆನ್ನಾಗಿ ಪೌಡರ್ ಮಾಡಿಕೊಂಡು ಅರ್ಧ ಚಮಚದಷ್ಟು ಧನಿಯಾ ಪುಡಿ ಮತ್ತು ಸ್ವಲ್ಪ ಸಕ್ಕರೆ ಅಕ್ಕಿ ತೊಳೆದಿರ್ತಕ್ಕಂಥ ನೀರಿನಲ್ಲಿ ಹಾಕಿ ಬೆರೆಸಿ ಅದ್ರಲ್ಲಿ ಬೆರೆಸಿ ಸ್ವಲ್ಪ ಸ್ವಲ್ಪ ಈ ನೀರೇನು ಕುಡಿತಾ ಬಂದ್ರೆ ಬೆಳಗ್ಗೆ ವಾಂತಿ ಆಗೋದು ನಿಲ್ಲುತ್ತೆ ಒಂದು ವೇಳೆ ಮಾಸಿಕ ಧರ್ಮದ ರಕ್ತವು ಅತಿಯಾಗಿ ಸ್ರಾವವಾಗುತ್ತಿದ್ರೆ ಒಂದ್ ಚಮಚ ಧನಿಯಾ ಪೌಡರು ಒಂದ್ ಗ್ಲಾಸ್ ನೀರಿಗೆ ಹಾಕಿ ನೀರು ಅರ್ಧದಷ್ಟು ಆಗುವವರೆಗೂ ಏನ್ ಮಾಡ್ಬೇಕು ಅದನ್ನ ಚೆನ್ನಾಗಿ ಕುದಿಸ್ಬೇಕು ಆಮೇಲೆ ಅದನ್ನ ಶೋಧಿಸ್ಕೊಂಡು ಅದರಲ್ಲಿ ಒಂದ್ ಸ್ವಲ್ಪ ಕಲ್ ಸಕ್ಕರೆ ಹಾಕಿ ನಾವು ಕುಡಿತಾ ಬಂದ್ರೆ ಏನಾಗುತ್ತೆ ಅಧಿಕ ರಕ್ತಸ್ರಾವ ನಿಲ್ಲುತ್ತೆ ಧನಿಯಾ ಪುಡಿಗೆ ರಕ್ತದಲ್ಲಿನ ಗ್ಲೂಕೋಸ್ ಪ್ರಮಾಣ ಕಡಿಮೆ ಮಾಡುವ ಗುಣ ಕೂಡ ಇದೆ ಎಂದು ಸಂಶೋಧನೆಯಿಂದ ತಿಳಿದು ಬಂದಿದೆ ಇವಾಗ ಗೊತ್ತಾಯ್ತಲ್ಲ ದಿನನಿತ್ಯ ಅಡುಗೆ ಮನೆಯಲ್ಲಿ ಕೊತ್ತಂಬರಿ ಎಷ್ಟು ಇಂಪಾರ್ಟೆಂಟ್ ಅಂತ ಸರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು